ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ 2024 ಐಪಿಎಲ್ 12ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ ಭರ್ಜರಿ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಅರ್ಧಶತಕ ಗಳಿಸದೇ ಇದ್ರೂ ಕೂಡ ಯಾರೊಬ್ಬರೂ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 162 ರನ್ ಗಳಿಸಿತು. 163 ರನ್ಗಳ ಸವಾಲಿನ ಗುರಿ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ತಂಡ ಸಾಯಿ ಸುದರ್ಶನ್, ಡೇವಿಡ್ ಮಿಲ್ಲರ್ ಹಾಗೆ ಶುಭ್ಮನ್ ಗಿಲ್ ಅವರ ಅಮೋಘ ಬ್ಯಾಟಿಂಗ್ನಿಂದ 168 ರನ್ ಗಳಿಸಿ 7 ವಿಕೆಟ್ಗಳ ನಿರ್ಣಾಯಕ ಗೆಲುವು ದಾಖಲಿಸಿತು. ಗುಜರಾತ್ ಟೈಟನ್ಸ್ ಇನ್ನಿಂಗ್ಸ್ ಶುರು ಮಾಡಿದ ನಾಯಕ ಶುಭ್ಮನ್ ಗಿಲ್ ಹಾಗೆ ವೃದ್ಧಿಮಾನ್ ಸಹ ಉತ್ತಮ ಆರಂಭ ನೀಡಿದ್ರು. ಈ ಜೋಡಿ ಮೊದಲ ವಿಕೆಟ್ಗೆ 36 ರನ್ಗಳ ಜೊತೆಯಾಟ ನೀಡಿದ್ರು. ಆದರೆ 25 ರನ್ ಗಳಿಸಿದ್ದ ಸಹ ಔಟ್ ಆದ್ರು. ಇನ್ನು ನಾಯಕ ಶುಭ್ಮನ್ ಗಿಲ್ 36 ರನ್ ಗಳಿಸಿ ಔಟ್ ಆದರೆ ಸಾಯಿ ಸುದರ್ಶನ್ 45 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಉಳಿದಂತೆ ಡೇವಿಡ್ ಮಿಲ್ಲರ್ 44 ರನ್ ಬಾರಿಸಿದ್ರೆ ವಿಜಯ್ ಶಂಕರ್ 14 ರನ್ ಗಳಿಸಿ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು. ಇನ್ನು ಬೌಲಿಂಗ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರ ಶಹಬಾಜ್ ಅಹಮದ್, ಮಯಾಂಕ್ ಮಾರ್ಕಂಡೆ ಹಾಗೆ ಪ್ಯಾಟ್ ಕಮಿನ್ಸ್ ತಲಾ ಒಂದೊಂದು ವಿಕೆಟ್ ಪಡೆದ್ರು. ಇದಕ್ಕೂ ಮುಂಚೆ ಸನ್ರೈಸರ್ಸ್ ಹೈದರಾಬಾದ್ ಇನ್ನಿಂಗ್ಸ್ ತೆರೆದ ಟ್ರಾವಿಸ್ ಹೆಡ್ ಹಾಗೆ ಮಯಾಂಕ್ ಜೋಡಿ ಮೊದಲ ವಿಕೆಟ್ಗೆ 34 ರನ್ಗಳ ಜೊತೆಯಾಟ ನೀಡಿದ್ರು. 16 ರನ್ ಗಳಿಸಿದ ಮಯಾಂಕ್ ಅಗರ್ವಾಲ್ ಔಟ್ ಆದ್ರು. ಆಕ್ರಮಣಕಾರಿಯಾಗಿ ಆಡ್ತಾ ಇದ್ದ ಟ್ರಾವಿಸ್ ಹೆಡ್ 19 ರನ್ ಗಳಿಸಿ ಔಟ್ ಆದ್ರು. ನಂತರ ಬಂದ ಅಭಿಷೇಕ್ ಶರ್ಮಾ 29 ರನ್ ಗಳಿಸಿ ಔಟ್ ಆದ್ರು. ನಂತರ ಏಡನ್ ಮಾರ್ಕ್ರಮ್ 17 ರನ್ ಗಳಿಸಿ ಔಟ್ ಆದ್ರೆ ಸ್ಫೋಟಕ ಬ್ಯಾಟರ್ ಹೆನ್ರಿಚ್ ಕ್ಲಾಸೆನ್ 24 ರನ್ ಗಳಿಸಿ ಔಟ್ ಆದ್ರು. ಕೊನೆಯಲ್ಲಿ ಶಹಬಾಜ್ ಅಹಮದ್ 22 ರನ್ ಗಳಿಸಿದ್ರೆ ಅಬ್ದುಲ್ ಸಮದ್ 29 ರನ್ ಗಳಿಸಿದ್ರು. ಇನ್ನು ಬೌಲಿಂಗ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರ ಮೋಹಿತ್ ಶರ್ಮಾ 4 ಓವರ್ಗಳಲ್ಲಿ 25 ರನ್ ಕೊಟ್ಟು 3 ವಿಕೆಟ್ ಕಬಳಿಸಿದ್ರು. ಉಳಿದಂತೆ ಅಜ್ಮತುಲ್ಲಾ ಉಮರ್ ಜಾಯ್, ಉಮೇಶ್ ಯಾದವ್ ಹಾಗೆ ರಶೀದ್ ಖಾನ್ ತಲಾ ಒಂದೊಂದು ವಿಕೆಟ್ ಪಡೆದ್ರು.